ಇಂದು ಜಗಳೂರಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್ 19 ತಡೆಗಟ್ಟುವ ಕುರಿತು ತಾಲೂಕಿನ ಪ್ರಮುಖ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಮಹಾಂತೇಶ್ ಬಿಳಗಿ ಮತ್ತು ಶಾಸಕರಾದ ಎಸ್ವಿ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜೂನ್ ತಿಂಗಳಲ್ಲಿ ಸುಮಾರು 13,000 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ದು ಜುಲೈ 1ರಿಂದ 12ನೇ ತಾರೀಕಿನವರೆಗೆ ಒಟ್ಟು 12,000 ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ದೆವು. ನಮಗೆ ಇರುವುದು 3 ಲ್ಯಾಬ್, ಅದರಿಂದ ದಿನಕ್ಕೆ 600 ಟೆಸ್ಟ್ ಮಾತ್ರ ಮಾಡಬಹುದು. ಇದರಿಂದ ರಿಸಲ್ಟ್ ಬರುವುದು ಸ್ವಲ್ಪ ಡಿಲೇ ಆಗುತ್ತಲಿದೆ ಎಂದರು. ನಂತರ ಮಾತನಾಡಿದ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪನವರು ತಾಲೂಕಿನ ಜನತೆ ಪ್ರತಿದಿನ ಮಾಸ್ಕ್ ಧರಿಸದೆ ಓಡಾಡಬಾರದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಮಧ್ಯಾಹ್ನ 2 ಗಂಟೆಯ ನಂತರ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಬೇಕು ಎಂದರು. ನಿರಂತರ ಸುದ್ದಿಗಾಗಿ ನಮ್ಮ ಜಗಳೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ನೋಡಿ, ನಾವು ಜೂನ್ ತಿಂಗಳಲ್ಲಿ ಸುಮಾರು 13,000 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಜುಲೈ 1ರಿಂದ 12ನೇ ತಾರೀಕಿನವರೆಗೆ ಒಟ್ಟು ನಾವು 12,000 ಚಿಲ್ಲರೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ನಮಗಿರೋದು 3 ಲ್ಯಾಬು. ಆ 3 ಲ್ಯಾಬ್ಗಳಲ್ಲಿ ಕೆಪಾಸಿಟಿ ಎಸ್ ಜೆ ಎಮ್ದು 150 ಇದೆ ಪರ್ ಡೇ, ಆಮೇಲೆ ಜೆ ಜೆ ಎಮ್ದು 150 ಇದೆ, ನಮ್ಮ ಚಿಕ್ಕೇರಿ ಹಾಸ್ಪಿಟಲ್ 300 ಇದೆ. ಸುಮಾರು 600 ಟೆಸ್ಟ್ ಮಾತ್ರ ಮಾಡ್ಬೋದು. ನಾವು ನಮ್ಮ ಕೆಪಾಸಿಟಿ ಮೀರಿದ್ದನ್ನು ಬೇರೆ ಲ್ಯಾಬ್ಗಳಿಗೆ ಅಲ್ಲೆಲ್ಲ ಕಳಿಸ್ಕೊಡುವಂಥದ್ದು. ಸೊ ಲ್ಯಾಬ್ಗಳಿಗೆ ನಾವು ಕಳಿಸಿ ರಿಸಲ್ಟ್ ಬರೋದೇನಿದೆ ಬಹಳಷ್ಟು ಸ್ವಲ್ಪ ಡಿಲೇ ಆಗಿದ್ದರಿಂದ ಈ ರೀತಿ ಆಗಿದೆ. ಮತ್ತು ಎಲ್ಲ ಕಡೆಗೆ ಮ್ಯಾಕ್ಸಿಮಮ್ ಪೆಂಡೆನ್ಸಿ ಲ್ಯಾಬ್ಗಳಲ್ಲಿ, ಆ ದೃಷ್ಟಿಯಿಂದ ಈ ರೀತಿ ಆಗಿದೆ, ವಿನಃ ಬೇರೆ ಏನೂ ಇಲ್ಲ. ಮತ್ತು ಇನ್ನೊಂದು, ಸ್ವ್ಯಾಬ್ ಇನ್ ಥ್ರೋಟ್ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾರಲ್ಲ, ಗಂಟಲು ದ್ರವ ಕಲೆಕ್ಟ್ ಮಾಡಿದ ನಂತರ 10 ದಿವಸ ಅಂತ ಕೌಂಟ್ ಮಾಡಿ ಆ 10 ಡೇಸ್ದೊಳಗೆ ಅವ್ರಿಗೆ ಯಾವುದೇ ಲಕ್ಷಣ ಇಲ್ಲಾಂದರೆ ಅದನ್ನು ಡಿಸ್ಚಾರ್ಜ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕದ ಡಿಸ್ಚಾರ್ಜ್ ಪಾಲಿಸಿ ಇದೆ. ಆ ಪ್ರಕಾರ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೇವೆ. ಯಾವುದೇ ಲಕ್ಷಣ ಇಲ್ಲದನ್ನು ಖಾತ್ರಿ ಮಾಡಿಕೊಂಡು ಅವರಿಗೆ ಚೆಸ್ಟ್ ಎಕ್ಸ್ರೇ ಮಾಡಿ ಲಂಗ್ಸ್ ಎಲ್ಲ ಕ್ಲಿಯರ್ ಇದ್ದದ್ದು ನೋಡಿಕೊಂಡು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೇವೆ. 2 ದಿವಸ ಅಲ್ಲ, ಎಷ್ಟೋ ಸಲ ಅವರು 10-12 ದಿವಸ ಮುಗದೇ ಹೋಗಿತ್ತು, ಅವ್ರನ್ನ ಕರ್ಕೊಂಬಂದು ಚೆನ್ನಾಗಿ ಒಂದು ಹೆಲ್ತ್ ಚೆಕಪ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದರಿಂದ ಅನ್ಯಥಾ ಯಾರೂ ಭಾವಿಸಬಾರ್ದು. ದಿಸ್ ಈಸ್ ದ ಪಾಲಿಸಿ. ಇಲ್ಲ, ಸ್ಪಂದಿಸ್ತಾರೆ. ನಮ್ಮ ತಂಡದವರು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಹೋದ ವಾರಕ್ಕೆ ಈ ವಾರಕ್ಕೆ ನೋಡಿಸಿದ್ರೆ ಬಹಳಷ್ಟು ಫರಕ್ ಆಗ್ಯದ. ಜನ ಕೆಲಸ ಮಾಡ್ತಾ ಇದ್ದಾರೆ, ನಾವು ಮಾಡಿಸ್ತೀವಿ. ಜನರಿಗೆ ನಾವು ಮನವಿ ಮಾಡೋದೇನಂತಂದರೆ ನಮ್ಮ ಪ್ರಯತ್ನಕ್ಕೆ ತಾವು ಕೈ ಜೋಡಿಸ್ಬೇಕು ಅಂತ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟು, ನೀವು ನಮ್ಮ ಜೊತೆ ಬರ್ರಿ ಅಂತ ನಾನು ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು. ಅಸಿಂಪ್ಟೊಮೆಟಿಕ್ ಇರ್ತಾರೆ, ಅಸಿಂಪ್ಟೊಮೆಟಿಕ್ ಇರ್ತಾರೆ, ಯಾವುದು ಸಿಂಪ್ಟಮ್ಸೇ ಇರೋದಿಲ್ಲ ಟೆಸ್ಟ್ ಮಾಡಿದಾಗ, ಆದರೂ ಪಾಸಿಟಿವ್ ಬಂದಿರ್ತಾರೆ, ಆದರೂ ಪಾಸಿಟಿವ್ ಬಂದಿರ್ತಾರೆ. ಅವ್ರಿಗೆ ನಾವು ಇಮ್ಯುನಿಟಿ, ಅವ್ರಿಗೆ ಇಮ್ಯುನಿಟಿನ ಜಾಸ್ತಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ನಾವು ಪ್ರಯತ್ನ ಮಾಡ್ತೇವೆ. ತಪಾಸಣೆ ಗ್ರಾಮ ಪಂಚಾಯತಿ ಮಟ್ಟದ ಟಾಸ್ಕ್ ಫೋರ್ಸ್ ಏನಿದೆ, ಆ ಟಾಸ್ಕ್ ಫೋರ್ಸು ವಿಲೇಜ್ ಲೆವೆಲ್ ಟಾಸ್ಕ್ ಫೋರ್ಸು ಅವ್ರು ನಿಗಾ ಇಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 2,000ಕ್ಕಿಂತ ಜಾಸ್ತಿ ಜನ ಬೇರೆ ಕಡೆಯಿಂದ ವಾಪಸ್ ಬಂದಿದ್ದಾರೆ, ಅವ್ರ ಮೇಲೆ ನಿಗಾ ಇಟ್ಟಿದ್ದೀವಿ, ಅವ್ರಿಗೆ ಕಾನ್ಸ್ಟೆಂಟ್ ಟಚ್ನೊಳಗಿದ್ದೀವಿ. ಆ ಥರದ್ದು ಏನು ಲಕ್ಷಣ ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಶಿಫ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಮುಗಿದ್ರಾಗಿ ಹೇಳಿ ನಾವು ಕೋವಿಡ್ ಕೇರ್ ಸೆಂಟರ್ ಶುರು ಮಾಡಿದ್ದೀವಲ್ಲ, ಅಲ್ಲಿ ಹೋಗಿದ್ದೆ, ಎಲ್ಲಿ ನೀನು ಎಲ್ಲಿಂದ ಬಂದಿ ಅಂತ. ನಾನು ಬೆಂಗಳೂರಿಗೆ ಹೋಗಿದ್ದೆ ಸರ್, ಬಂದಿಯಾನ ಟೆಸ್ಟ್ ಮಾಡಿದ್ರು ಮತ್ತು ನಂದು ಪಾಸಿಟಿವ್ ಬಂದಿದೆ. ಯಾವ ಊರು ಅಂತ ಕೇಳಿದೆ, ಊರು ಹೇಳಿದೆ ಯಾವುದೊಂದು ತಾಂಡ ಅಂತೇಳಿ. ಅದಕ್ಕೆ ಅವ್ರು ನಿಗಾ ಇಟ್ಟು ಅದು ಹರಡದಂಗೆ ನಾವು ಏನು ಪ್ರಾಮಾಣಿಕ ಪ್ರಯತ್ನ ಬೇಕು ನಾವು ಮಾಡ್ತೇವೆ, ನೀವು ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ಇಲ್ಲ ಇಲ್ಲ, ಅದು ಯಾಕಪ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಬಿಗಿಯಾಗಲಿ ಅಂತ ನೋಡಿ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕಿನಲ್ಲಿ ಹೋಗ್ಬಿಟ್ಟು ಜನಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಜನಗಳು ಎಚ್ಚರಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಆದಷ್ಟು ಈ ಕರೋನಾದಿಂದ ದೂರ ಇರಲಿ, ನಮ್ಮ ಜನ ರಕ್ಷಣೆ ಅವ್ರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಒಂದು ಭಾವನೆಯಿಂದ. ಆದ್ದರಿಂದ ಎಲ್ಲರೂ ಆ ರೀತಿ ನಡ್ಕೋಬೇಕು. ದಂಡ ಹಾಕಿದ್ರೆ ಏನು ತಪ್ಪಲ್ಲ, ನಿಮಗೆ ದಂಡ ಹಾಕಿದ್ರೆ ನಾಳೆ ಇನ್ನೊಬ್ಬನ ಹಾಕಲ್ಲ. ಆದ್ದರಿಂದ ಅದು ಇದು ಎಚ್ಚರಿಕೆ, ಅದು ಅದರಿಂದ ಅದು ಅದಕ್ಕೆ ಏನೋ ಪನಿಷ್ಮೆಂಟ್ ಅಲ್ಲ, ಅದು ಎಚ್ಚರಿಕೆ. ಅದರಿಂದ ಅದಕ್ಕೆಲ್ಲರೂ ಅದಕ್ಕೆ ಇದು ಮಾಡೋಣ. ನಮ್ಮಲ್ಲಿ ಸ್ವಲ್ಪ ಇನ್ನೂ ಅವರ್ನೆಸ್ ಆಗಬೇಕಾಗಿದೆ. ಆದ್ದರಿಂದ ಈ ಸಲ ಸ್ವಲ್ಪ ಬಿಗಿ ಮಾಡಿ, ಲಾಕ್ಡೌನ್ ಮಾಡಿ, ಕೆಲವು ಏರಿಯಾಗಳನ್ನು ಬಿಗಿ ಮಾಡಿ ನಾವು ಸರಿ ಮಾಡೋಣ. ನಮ್ಮ ತಾಲೂಕಿನಲ್ಲಿ ಕೆಲವೊಂದು ಪಂಚಾಯತಿಯಲ್ಲಿ ಪಿಡಿಒಗಳು ಸರಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪ ಕೇಳಿಬರ್ತೈತೆ. ಈ ಕೋವಿಡ್ ಬಗ್ಗೆ ಸರಿಯಾಗಿ ಕ್ರಮ ಇಲ್ಲ ಇಲ್ಲ. ನಿನ್ನೆ ಮೀಟಿಂಗ್ ಮಾಡಿದ್ದೀನಿ, ಮೀಟಿಂಗ್ ಮಾಡಿ ಕೋವಿಡ್ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ನಾಳೆ ಕೆಲಸ ಮಾಡದೇ ಇದ್ದರೆ, ನೀವು ಟೀಮ್ ವರ್ಕ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದು ಮನೆಗಳಿಗೆ ಹೋಗ್ತಾ ಇದ್ದರೆ ನಿಮ್ಮನ್ನು ಮನೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ.
ಖಂಡಿತ ನೀವು ನೋಡೋದ್ರ ಮುಂದಿನ ದಿನ ಈಗ ಅದಕ್ಕೆ ಓಪನ್ ಆಗಿ ಹೇಳಿದ್ದಾರೆ. ಈಗ ಸರ್ಕಾರ ಸೆಕ್ರೆಟರಿ ಓಪನ್ ಆಗಿ ಇದು ಮಾಡಿದ್ದೀನಿ, ತಡೆ ತೆಗೆದುಕೊಂಡಿದ್ದೀನಿ. ಅದು ಹಾಕಬೇಕು ಕರೆಕ್ಟ್ ಲಾಕ್ಡೌನ್ ಅಂತ ಹೇಳಿ ಇನ್ನು 8 ದಿವಸ ಮಾಡ್ತೀವಿ. ಎಸ್, ಮಧ್ಯಾಹ್ನ 2 ಗಂಟೆವರೆಗೆ. ಈಗ ತಾಲೂಕು ಲೆವೆಲ್ ಆಫೀಸರ್ಸ್ಗಳು ಕೇಂದ್ರ ಸಂಸ್ಥೆ ಇರೋದಲ್ಲ? ಇಲ್ಲ ಇಲ್ಲ, ಜಾಸ್ತಿ ಜನ ಇಲ್ಲ ಇಲ್ಲ, ಸುಮ್ಮನೆ ಅದಲ್ಲ, ಹಿಂದೆ ಇರ್ತದಿಲ್ಲ. ಇವಾಗ ಎಲ್ಲರೂ ಕೇಂದ್ರ ಸಂಸ್ಥೆ ಇದ್ದಾರೆ, ಕೆಲವು ಕರೋನಾ ಲಾಕ್ಡೌನ್ ಇರೋದ್ರಿಂದ ಕೆಲವು ಸಾಯಂಕಾಲ ಹೋಗ್ತಿರ್ತಾರೆ. ಬಟ್ ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಟೀಮ್ ಕರೆಕ್ಟ್ ಇದೆ, ನಮ್ಮ ಟೀಮ್ ಬಗ್ಗೆ ಅನುಮಾನ ಬೇಡ. ನಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ.